ಗಳಲ್ಲೇ ಭ್ರಷ್ಟಾಚಾರ ಆಗ್ತಿತ್ತು. ಹಾಗಾಗಿ ಹಿಂದಿನ ಸಚಿವರಲ್ಲಿದ್ದಂತಹ ಪಿ ಎಸ್ ಗಳನ್ನ ತಗೊಳ್ಬಾರ್ದು, ಅವರ ಪಿ ಎ ಗಳನ್ನ ತಗೋಬಾರ್ದು, ಅವರ ಅಡ್ವೈಸರ್ ತಗೋಬಾರ್ದು. ತಾವು ಅದಕ್ಕೆ ಬದ್ಧರಾಗಿ ಸರ್ ಇವತ್ತು ಕಚೇರಿ ಪ್ರವೇಶವನ್ನು ಮಾಡಿದ್ರೆ ಸರ್. ನಮ್ಮ ಸಂಪ್ರದಾಯದಂತೆ ನಾನು ಇವತ್ತು ನಮ್ಮ ಕಚೇರಿಯ ಪೂಜೆಯನ್ನ ಮಾಡಿ ನಾನು ಕಚೇರಿಗೆ ಪ್ರವೇಶ ಮಾಡಿದ್ದೇನೆ. ನಾವೆಲ್ಲ ಸಂವಿಧಾನದ ಜೊತೆ ಜೊತೆಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣಗಳನ್ನು ಮಾಡಿರ್ತೇವೆ. ಪರಿಶುದ್ಧವಾಗಿ ಆಡಳಿತವನ್ನು ಕೊಡಬೇಕು ಅನ್ನುವಂಥ ಅರ್ಥದಲ್ಲಿ ನಾವು ಮಾಡಿರ್ತೇವೆ. ಅದಕ್ಕಾಗಿ ಇವತ್ತು ಆ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ಈ ಕಚೇರಿಗೆ ಪ್ರವೇಶ ಮಾಡಿದ್ದೇನೆ. ತಾವು ಹೇಳಿದಾಗೆ ನಾವು ಮೊದಲೇ ಚುನಾವಣೆಯ ಸಂದರ್ಭದಲ್ಲೇ ಹೇಳಿದ್ದೇವೆ, ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅಂತೇಳಿ. ಅದನ್ನು ನಾವು ಪ್ರಣಾಳಿಕೆಯಲ್ಲೂ ಕೂಡ ಮೊದಲೇ ಹೇಳಿಬಿಟ್ಟಿದ್ದೇವೆ. ಇವತ್ತು ನಮ್ಮ ಇಡೀ ಸಂಪುಟ, ಇಡೀ ಸರ್ಕಾರ ಆ ರೀತಿ ನಡ್ಕೊಳ್ಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಜನರ ನಿರೀಕ್ಷೆಯಂತೆ ನಾವು ಆಡಳಿತವನ್ನು ಕೊಡಬೇಕು. ಜನರ ನಿರೀಕ್ಷೆ ಬದಲಾವಣೆಯನ್ನು ತಂದಿದ್ದಾರೆ. ಆ ಬದಲಾವಣೆಯಂಥ ರೀತಿಯಲ್ಲಿ ನಾವು ಆ ನಿರೀಕ್ಷೆಗೆ ಸ್ಪಂದಿಸಬೇಕು ಅಂತೇಳಿ ನಮಗೆಲ್ಲ ಹೇಳಿದ್ದಾರೆ. ಹಾಗಾಗಿ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತೇವೆ. ಪೊಲೀಸ್ ಇಲಾಖೆ ಭಾಳ ಶಿಸ್ತಿನ ಇಲಾಖೆ. ಅಲ್ಲಿ ಗಾರ್ಡ್ ಆಫ್ ಆನರು ಸಿಕ್ಕುತ್ತೆ, ಸೆಲ್ಯೂಟು ಸಿಕ್ಕುತ್ತೆ, ಕೋಲ್ನಲ್ಲಿ ಒದೆನೂ ಸಿಕ್ಕುತ್ತೆ, ಇನ್ನೂ ಹೆಚ್ಚು ಅಂದರೆ ಗುಂಡು ಹಾಕೋದೂ ಸಿಕ್ಕುತ್ತೆ. ಯಾರು ಯಾವುದನ್ನು ಆರಿಸ್ಕೋಬೇಕೋ ಅದನ್ನು ತೀರ್ಮಾನ ಮಾಡ್ಕೋಬೇಕಾಗ್ತದೆ. ಗುಂಡು ಹಾಕಿಸ್ಕೋಬೇಕು ಅಂದರೆ ಅವರು ಅದನ್ನು ತೀರ್ಮಾನ ಮಾಡಬೇಕು. ಇಲ್ಲ ಲಾಠಿ ಚಾರ್ಜು ಮಾಡಿಸ್ಕೊಂಡು ಲಾಠಿಯಲ್ಲಿ ಒದೆ ತಿನ್ನಬೇಕು ಅಂದರೆ ಅದನ್ನು ಅವರು ತೀರ್ಮಾನ ಮಾಡ್ಕೋಬೇಕು. ಶಾಂತಿಯಿಂದ ರಾಜ್ಯ ನಡೆಸಬೇಕು ಅಂತೇಳಿದರೆ ಅದನ್ನು ತೀರ್ಮಾನ ಮಾಡಬೇಕು. ಈಗಾಗಲೇ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ಯಾರು ಶಾಂತಿಯನ್ನು ಕದಡ್ತಾರೆ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ, ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಯಾವ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ, ಅದು ಯಾವುದೇ ವೈಯಕ್ತಿಕ ವ್ಯಕ್ತಿ ಆಗ್ಬೋದು ಅಥವಾ ಸಂಸ್ಥೆಗಳಾಗ್ಬೋದು, ಆರ್ಗನೈಸೇಷನ್ಸ್ ಆಗ್ಬೋದು, ಅವುಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಅವರು ಯಾರೂ ಅದನ್ನು ಮಾಡೋದಿಲ್ಲ ಅಂದರೆ ಅವರು ಭಯ ಪಡೋ ಅಗತ್ಯ ಇಲ್ಲ. ಮಾಡ್ತೇವೆ ಅನ್ನೋರಿಗೆ ಭಯ ಆಗ್ತದೆ. ಆದ್ದರಿಂದ ಯಾರೂ ಕೂಡ, ನನ್ನ ಮನವಿ ಇಡೀ ರಾಜ್ಯದ ಜನಸಮುದಾಯಕ್ಕೆ, ನಾಗರಿಕ ಸಮುದಾಯಕ್ಕೆ, ಎಲ್ಲ ಸಂಘಟನೆಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು ತಮ್ಮ ಮೂಲಕ ಏನು ಅಂತೇಳಿದರೆ, ನಾವು ಕರ್ನಾಟಕವನ್ನು ನಮ್ಮ ಹೆಸರಾಂತ ಕವಿ ರಾಷ್ಟ್ರಕವಿಯಾಗಿದ್ದಂಥ ಕುವೆಂಪು ಅವರ ಮಾತಿನಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೇವೆ ಅಂತ ಹೇಳಿ ನಾವು ಹೇಳ್ಕೊಂಡಿದ್ದೇವೆ. ಅದಕ್ಕೆ ಇಡೀ ಜನಸಮುದಾಯ, ಕರ್ನಾಟಕದ ಜನತೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ನಮಗೆ ಆಡಳಿತವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಇಡೀ ಕರ್ನಾಟಕದ ಜನಸಮುದಾಯಕ್ಕೆ, ನಾಗರಿಕ ಸಮುದಾಯಕ್ಕೆ ಅತ್ಯಂತ ವಿನಯವಾಗಿ ಮನವಿಯನ್ನು ಮಾಡಿಕೊಳ್ತೇನೆ.